ಅವರ ಅಧಿಕಾರದ ಟರ್ಮ್ ಮುಗಿಯಕ್ಕೆ ಬಂದಿದೆ. ಇನ್ನು ಬಿಜೆಪಿ ಅವರು ಇನ್ನೆಲ್ಲ ಅಧಿಕಾರ ಕೇಳ್ತಾರೆ ಅಂತ ಹೇಳಿ ಈಗಾಗಲೇ ಕಡೂರಲ್ಲಿ ನಾನು ಮತ್ತೊಮ್ಮೆ ಅಧ್ಯಕ್ಷರಾಗಬೇಕು ಅಂದ್ರೆ ಕಾಂಗ್ರೆಸ್ ಗತಿ ಅಂತ ಹೇಳಿ ಇವತ್ತು ಕಾಂಗ್ರೆಸ್ಗೆ ದತ್ತಣ್ಣನ್ನು ಕರ್ಕೊಂಡು ಹೋಗುವಂತ ಕೆಲಸನ ಮಾಡಿ ದತ್ತಣ್ಣನ್ ಎಲ್ಲ ಒಂದ್ ಕಡೆ ಹಾಳು ಮಾಡುವಂತ ಕೆಲಸನ ಮಾಡಿದೀರ ನೀವು. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇವತ್ತು ಇಷ್ಟೆಲ್ಲ ಮುಸಲ್ಮಾನ್ ಜನಾಂಗದವರು ಸೇರಿಕೊಂಡಿದ್ದಾರೆ, ನನ್ನ ಸಹೋದರರು ನನ್ನ ತಂದೆ ತಾಯಿಂದಿರು ಕೂತಿದ್ದಾರೆ, ನನಗೆ ಇಷ್ಟೇ ಜನ ಸಾಕು. ನಾನು ಖಂಡಿತವಾಗ್ಲೂ ಕಡೂರಲ್ಲಿ ನಮ್ಮ ಪಕ್ಷನ ಬಲವರ್ಧನೆ ಮಾಡುವಂತ ಕೆಲಸನ ಮಾಡಿ ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತ ಕೆಲಸನ ಮಾಡ್ತೀನಿ. ಇದನ್ನ ಈ ವೇದಿಕೆಯಲ್ಲಿ ಸವಾಲು ಹಾಕುವಂತ ಕೆಲಸ ಮಾಡ್ತಿದ್ದೀನಿ. ನಾನು ಯಾವುದೇ ಕಣ್ಣಿಗೂ ಕೂತ್ಕೊಳ್ಳಲ್ಲ. ನಾನು ಹೌದು ಒಂದ್ ಸ್ವಲ್ಪ ಹಿಂಜರ್ದಿರ್ಬೋದು, ಒಂದ್ ಸ್ವಲ್ಪ ನೋವಾಗಿರ್ಬೋದು. ಇವತ್ತು ಮಾನಸ ಪುತ್ರ ಅಂತ ಬಿರುದನ್ನ ಕೊಟ್ಟು ಇವತ್ತು ದೇವೇಗೌಡರು ಪ್ರೀತಿಸ್ತಾ ಇದ್ದಂತ ವ್ಯಕ್ತಿ ಇವತ್ತು ಇವತ್ತು ವಿಷ ಬೆರೆಸ್ಬಿಟ್ಟು ಹೋಗುವಂತ ಕೆಲಸ ಮಾಡಿದಿರಲ್ಲ, ಹೆಂಗ್ರಿ ಮನ್ಸು ಬರುತ್ತೆ? ನೀವು ಒಬ್ಬ ಮಾನಸ ಪುತ್ರ ಅಂತ ಹೇಳ್ಕೊಂಡಿರೋಂತ ವ್ಯಕ್ತಿ ಇವತ್ತು ತಂದೆ ಸ್ಥಾನ ಕೊಟ್ಟಿದ್ದಂತವ್ರು ಅವ್ರಿಗೆ ವಿಷ ಬೆರೆಸ್ತೀರ ಅಂದ್ರೆ ಈ ತಾಲೂಕಿನ ಜನತೆ ಹೆಂಗ್ರಿ ಕಾಪಾಡ್ತೀರ ನೀವು? ಹಾಗಾಗಿ ಹೇಳ್ತಾ ಇದೀನಿ, ಇವತ್ತು ಇಂಥ ನಂಬಿಕೆ ದ್ರೋಹಗಳನ್ನ ಮಾಡೋಂತ ಇಂಥ ಜನನ ನಂಬಕ್ ಹೋಗ್ಬೇಡಿ. ನೀವು ಅವತ್ ಹೇಳ್ತಾರೆ, ನಾನೊಂದು ಮಾತು ಹೇಳಿದ್ದೆ, ದತ್ತಣ್ಣ ನೀವು ನಿಂತ್ಕೊಳ್ಳಿ, ನಾನು ಮುಸಲ್ಮಾನ್ ಜನಾಂಗದವ್ರನ್ನ ಕಾಲ್ ಹಿಡಿದು ನಾನು ಮತ ಹಾಕ್ಸ ಅಂತ ಕೆಲಸ ಮಾಡ್ತೀನಿ. ನಾನು ಅವ್ರ ಮನೆ ಮನೆಗೆ ಹೋಗಿ ಮುಸಲ್ಮಾನ್ ಜನಾಂಗದ ನಾಯಕರುಗಳನ್ನ ಭೇಟಿ ಮಾಡಿ ನನ್ನ ಪರ ಕ್ಯಾನ್ವಾಸ್ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತೀನಿ, ಧೈರ್ಯವಾಗಿರಿ ಅಂತ ಹೇಳಿದ್ದೆ. ಯಾಕೆ ಆ ಧೈರ್ಯ ನಿಮಗ್ ಕೊಟ್ಟಿರ್ಲಿಲ್ವಾ? ನಾನು ಯಾಕೆ ಆ ಧೈರ್ಯ ನಿಮಗ್ ಕೊಟ್ಟಿರ್ಲಿಲ್ವಾ? ಇವತ್ತು ಕಾಂಗ್ರೆಸ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಕಾಂಗ್ರೆಸ್ಗೆ ಹೋಗಿದ್ದೀರಾ? ನಿಮ್ಗೆಲ್ಲರೂ ಕಿಂಚಿತ್ ಗೌರವ ಸಿಕ್ಕಿದ್ಯಾ ಅಲ್ಲಿ? ಇವತ್ತು ತಾಯಂದಿರು ಬಹಳಷ್ಟು ಜನ ಬಂದಿದ್ದಾರೆ. ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ದೇವೇಗೌಡರು ಮೊಮ್ಮಗನ ಹಾಗೆ ಇದ್ರೆ ಈ ಕ್ಷೇತ್ರನ ಒಂದಲ್ಲ ಒಂದಿನ JDS ಪಕ್ಷ ಬಾವುಟ ಆರ್ಸೇ ಆಗ್ತೀನಿ ಅಂತ ಈ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.